ಆರ್ಜೆ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಒಡೆಯೋದು ಮಾತ್ರ ಮರಿಬೇಡಿ. ಹಾಯ್ ಹಲೋ ನಮಸ್ಕಾರ, ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಪ್ರೀತಿಯ ಕೇಳುಗರಿಗೆ, ನೋಡುಗರಿಗೆ ವಿಶ್ವ ಸ್ನೇಹಿತರ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ವಿಶ್ ಮಾಡ್ತಾ ಬೊಂಬಾಟ್ ಆಗಿರೋ ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ನಿಮ್ಮ ಆಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ಡಬಲ್ ಧಮಾಕ ಅಂತ ಹೇಳ್ಬೋದು. ಯಾಕಂತಂದರೆ ಇವಾಗ ನೀವು ಒಂದು ವೀಡಿಯೋ ನೋಡ್ತಾ ಇದ್ದೀರಾ, ಇದಾದಮೇಲೆ ಸಂಜೆ 7 ಗಂಟೆ ಕರೆಕ್ಟಾಗಿ ಮತ್ತೊಂದು ವೀಡಿಯೋ ಕೂಡ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ನಾನು ಟ್ರ್ಯಾಪ್ ಮಾಡಿರೋದು, ಮತ್ತೊಂದು ಟ್ರ್ಯಾಪ್ನ ನೀವು ಕೇಳ್ತೀರಾ ಸಂಜೆ 7 ಗಂಟೆ ಕರೆಕ್ಟಾಗಿ ಅಂತ ಹೇಳ್ತಾ ಬೊಂಬಾಟ್ ಆಗಿರೋ ಮಾರ್ನಿಂಗಲ್ಲಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಮಾಡೋ ಟ್ರ್ಯಾಪ್ಗಳನ್ನ ಮೊದಲು ನೋಡಿ. ರೈಟ್ ನಾವು ಕಾಲ್ ಮಾಡ್ತಾ ಇದ್ದೀನಿ ಈಗ ಹಿತಷ್ಟಿಗೆ. ಎಸ್ ಹಲೋ. ಹಲೋ, ಯಾರು? ಯಾರು? ಹಿತನ ಮಾತಾಡೋದು. ಹೌದು. ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಎಲ್ಲಿದ್ದೀಯ ಇವಾಗ? ನಾನು ಮದ್ದೂರಲ್ಲಿ ಇದ್ದೀನಿ. ಹೌದಾ? ಯಾರಂತ ಗೊತ್ತಾಗ್ಲಿಲ್ವಲ್ಲ. ಗೊತ್ತಾಗಲ್ಲಪ್ಪ, ಈಗೆಲ್ಲ ನೀವು ದೊಡ್ಡವರಾಗ್ಬಿಟ್ಟಿದ್ದೀರಿ. ನೀವು ಸೀರಿಯಸ್ ಗೊತ್ತಾಗ್ತಿಲ್ಲ. ಓಕೆ, ಫಸ್ಟ್ ವಿಶ್ ಮಾಡ್ಬಿಡ್ತೀನಿ. ಏನಕ್ಕೆ ಅಂತ? ಏನಕ್ಕೆ ಅಂತಾನೂ ಗೊತ್ತಿಲ್ವಾ? ಬಿಡು, ಹಂಗಾರೆ ಇನ್ನೂ ದೊಡ್ಡವಳಾಗ್ಬಿಟ್ಟಿದೆಯ ಈಗ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ಇದ್ ನೆನಪಿರ್ಲಿಲ್ವಾ ನಿಂಗೆ? ಇಲ್ಲ. ಫ್ರೆಂಡ್ಶಿಪ್ ಡೇ ಆಗಿ ಯಾವಾಗ ಆಯ್ತು? ಫ್ರೆಂಡ್ಶಿಪ್ ಡೇ ಆಗಿ ತುಂಬಾ ದಿನ ಆಯ್ತಲ್ಲ. ಹೌದಾ? ಹ್ಮ್. ಯಾವ್ದಾದ್ರು ಹೊಸದಾಗಿ ಡೇಟ್ ಅನೌನ್ಸ್ ಮಾಡ್ದ ಹೊಸ ಡೇಟ್ ನ ಫ್ರೆಂಡ್ಶಿಪ್ ಡೇಗೆ? ಮತ್ ಯಾವ ಡೇಟ್ ಹೇಳು ಫ್ರೆಂಡ್ಶಿಪ್ ಡೇ ಬರೋದು? ಫ್ರೆಂಡ್ಶಿಪ್ ಡೇ ಡೇಟಾ? ಗೊತ್ತಿಲ್ಲ. ಗೊತ್ತಿಲ್ಲದೆ ಆಗೋಯ್ತು ಅಂತ ಹೆಂಗಂದ ನೀನು? ಬಟ್ ಆಗೋಯ್ತು ಒಟ್ನಲ್ಲಿ. ಯಾವಾಗ ಹೇಳು? ಆಯ್ತು ಹೇಳ್ತೀನಿ. ನೀವ್ ಯಾರಂತ ಹೇಳಿ ಫಸ್ಟ್. ಇಲ್ಲ ಇಲ್ಲ ಇಲ್ಲ, ಫಸ್ಟ್ ನೀನ್ ನಂಗೆ ಡೇಟ್ ಹೇಳು, ಯಾವ ಡೇಟ್ ಅಲ್ಲಿ ಆಗಿದೆ ಅಂತ. ಇಲ್ಲ ಫಸ್ಟ್ ನನ್ಗೆ ನೀವ್ ಯಾರಂತ ಹೇಳಿ ನಾನು ಹೇಳ್ತೀನಿ. ಈಗ ಹೇಳಲ್ವಾ ನೀನು? ಅಲ್ಲ, ಒಂದ್ ನಿಮಿಷ ಹೇಳಿ. ಬಿಡು, ಆಯ್ತು. ಓಕೆ ಬಿಡು, ಥ್ಯಾಂಕ್ ಯು. ನಾನು ನಿನ್ಗೆ ಮಿಸ್ ಕಾಲು ಕೊಡಲ್ಲ, ಫೋನ್ ಅಲ್ಲ. ನೀನು ಇಷ್ಟೊಂದು ಇದ್ ಮಾಡಿದ್ರೆ ಅಲ್ಲ, ಆಗಸ್ಟ್ ಫಸ್ಟ್ ಅಂತ ಗೊತ್ತು. ಮತ್ ಆಗೋಯ್ತು ಅಂದೆ ನೀನು? ಅಲ್ಲ, ನಾನ್ ಯಾರು ಅಂತ ತಿಳ್ಕೊಳಕ್ ಹಂಗಂದೆ. ಹಂಗೇನೆ ನಾವು. ಯಾವಾಗಿಂದ? ಫಸ್ಟ್ ನನ್ವೆ. ಹೌದಾ? ಫಸ್ಟ್ ನೀವ್ ಯಾರಂತ ಹೇಳಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನೊಂದು ವಿಚಾರ ಕೇಳ್ಬೇಕು ನಿಂಗೆ. ಈಗ ಕೆಲವ್ರು ಗಂಡಸ್ರು ಹೆಂಡತಿ ಜೊತೆ ಎಲ್ಲಾರು ಹೊರಗಡೆ ಹೋಗ್ಬೇಕಾರೆ ದಾರಿ ಮಧ್ಯೆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸಕ್ ಗಾಡಿ ಇದ್ ಮಾಡ್ತಾರೆ ಗೊತ್ತಾ? ಹೆಂಡತಿನ ಬಂಕಿಂದ ಆಚೆ ನಿಲ್ಸ್ಬಿಟ್ಟು ಹೋಯ್ತಾರೆ. ಏನಕ್ಕೆ ಗೊತ್ತಾ? ಗೊತ್ತಿಲ್ಲ. ನಿಜವಲ್ಲ? ಅಲ್ಲ, ನಾನ್ ಏನ್ ಕೇಳ್ಬೇಕು ನಿಮ್ ಆನ್ಸರ್ ಫಸ್ಟ್, ನೀವ್ ಯಾರಂತ ಹೇಳಿ. ಅಯ್ಯೋ ದೇವ್ರೆ, ಇದ್ಯಾಕೆ ಹೆಂಗೆಂಗ್ ಓಡ್ತೈತಿ ಇವತ್? ಏನಾಯ್ತು ನಿಂಗೆ? ಲೂಸು, ಲೂಸ್ ಇಟ್ಕೊಂಡಿದೆ ಲೂಸು ನನ್ಗೆ. ನೀವ್ ಯಾರಂತ ಹೇಳ್ತೀರಾ ಫಸ್ಟ್? ನಾನು ಹೇಳಿದ್ರೆ ನೀನ್ ಇನ್ನ ಲೂಸ್ ಲೂಸ್ ಹಂಗ ಆಡಿದ್ರೆ ಆಮೇಲೆ ಪರವಾಗಿಲ್ಲ, ಆಡ್ತೀನಿ. ಅಮ್ಮ ಇದಾರ ಆಂಟಿ ಇದಾರ ಮನೇಲಿ? ನಮ್ಮಮ್ಮ. ಕೊಡು ಅಮ್ಮಗೆ. ಹಲೋ. ಹಲೋ ಆಂಟಿ. ಹೇಳಪ್ಪ, ಯಾರು? ಚೆನ್ನಾಗಿದ್ದೀರ ಆಂಟಿ? ಚೆನ್ನಾಗಿದ್ದೀನಿ. ಯಾರಪ್ಪ? ಹೇಳ್ತೀನಿ, ನೀವಿಷ್ಟು ಚೆನ್ನಾಗಿದ್ಬಿಟ್ಟು ನಿಮ್ ಮಗಳ ಯಾಕೆ ಹಂಗಾಗಿ ಹೋಗಿದಾಳೆ? ಹೆಂಗಾಗವಳೆ? ಏನು ಲೂಸು ಗೀಸು ಅಂತ ಅವಳು? ಅವಳಿಗೆ ಅವಳೇನೆ? ಯಾ ಲೂಸು ಅಂತಾಳ? ಯಾರನ್ನ? ಅವಳಿಗೆ ಅವಳೇ ಅನ್ಕತ್ತವಳೆ ನಾನು ಲೂಸು ಲೂಸು ಅಂತ. ವಾ, ಯಾಕವ ಯಾಕವ ನಂತ ಅಂತಲ್ವಾ ಇತ? ಯಾಕೆ ಲೂಸು ಗೀಸು ಅಂತ ಯಾರು? ಅಯ್ಯೋ. ಹಲೋ. ಹಲೋ ಅಣ್ಣ. ಯಾರಣ್ಣ ನೀನು? ಅಮ್ಮಂಗೆ ಕೊಡು ಒಂಚೂರು. ಹಲೋ ಆಂಟಿ, ಬೇಜಾರಾಯ್ತಾ ಆಂಟಿ ನನ್ನ ಜೊತೆ ಏನಾರು ಮಾತಾಡಿದ್ದು? ಇರ್ಲ ಕಣಪ್ಪ. ಯಾಕಪ್ಪ? ಏನಪ್ಪ? ಅಲ್ಲ, ಫೋನ್ ಕಟ್ ಮಾಡಿದ್ರಲ್ಲ, ಅದಕ್ಕೆ ಏನೋ ಬೇಜಾರಾಯ್ತು ಅಂತ ಅನ್ಕೊಂಡು. ಇದ್ಯಾಕ ಪಳ್ತಾ ಇದ್ಯಾ? ಯಾರು ನೀವು? ಇಲ್ಲ, ನೀವು ಪಟಾರ ಅಂತ ಮುಖ ಕೊಡ್ದಂಗೆ ಕಟ್ ಮಾಡಿದ್ರಲ್ಲ ಒಂಥರ. ಇಲ್ಲ ಕಣಪ್ಪ, ಸೋ ಆ ಥರ ಎಲ್ಲ ನಾವು ಮಾಡಲ್ಲ ಕಣಪ್ಪ. ನಾವು ಇದು ಚಾರ್ಜ್ ಇದಾಗೈತು ಕಣಪ್ಪ, ಕರೆಂಟ್ ಇದು. ಕರೆಂಟ್ ಹೊಡಿತಾ? ಇಲ್ಲ ಇಲ್ಲ, ಚಾರ್ಜಿಂಗ್ ಖಾಲಿ ಆಯ್ತು. ಆಮೇಲೆ ಪುನಃ ನನ್ನ ಮಗಳು ಹಾಕಿದ್ಲು, ಅಮ್ಮ ಚಾರ್ಜಿಂಗ್ ಇದಾಗೋಯ್ತು ಕಡಮ ಅಂತ. ನಾನೆಲ್ಲ ಬೇಜಾರಾಗೋಯ್ತೇನೋ ನನ್ನ ಜೊತೆ ಮಾತಾಡೋದು, ಅದಕ್ಕೆ ಹಿಂಗ್ ಕಟ್ ಮಾಡ್ಬಿಟ್ರು ಅನ್ಕೊಂಡೆ. ಇಲ್ಲ ಇಲ್ಲ, ಪಸು ಆತರ ಏನಿದ ಮಗ ಆತರ ಏನ್. ನಾನು ಆಂಟಿ ಇತನ ಕೇಳ್ದೆ ಏನಂದ್ರೆ, ಈಗ ಗಂಡ ಹೆಂಡತಿ ಎಲ್ಲರೂ ಹೋಗ್ಬೇಕಾರೆ ಈ ಪೆಟ್ರೋಲ್ ಬಂಕ್ ಹೋಗ್ಬೇಕಾರೆ ಗಂಡ ಹೆಂಡತಿನ ಪೆಟ್ರೋಲ್ ಬಂಕ್ ಇಂದ ಆಚೆ ನಿಲ್ಸ್ಬಿಟ್ಟು ಯಾಕೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊತಾರೆ, ಯಾಕೆ ಅಂತ ಕೇಳ್ದೆ. ಯಾಕೆಂದ್ರೆ ಕಿರಿಕ್ ಮಾಡ್ತಾರೆ ಅಂತನೋ ಏನೋ ಇರ್ಬೇಕು. ಅಂದ್ರೆ ನೀವು ಬಂಕ್ ಅವ್ರ ಜೊತೆ ಕಿರಿಕ್ ಮಾಡ್ತೀರಾ ಅಂತನಾ? ಏನೋ ಗೊತ್ತ. ಅದಕ್ಕೆಲ್ಲ ಆಂಟಿ
ಇವಾಗ ಹೇಳ್ತಾರಲ್ಲ ಹೆಂಗಸರು ಕೆಲವರು ಪೆಟ್ರೋಲ್ ಟ್ಯಾಂಕ್ ಹಿಂದೆ ಇರ್ತದೆ ಅದಕ್ಕೆ ಇಳಿಸ್ಬಿಟ್ಟು ನಮ್ನ ಹೋಗೋದು ಗೊತ್ತಾಯ್ತಾ ಅಂದ್ರೆ ಇವರು ಟ್ಯಾಂಕು ಅಂತಾನ ಆಂಟಿ ಇದೇನ್ ಏನೇನು ಹೇಳ್ತಾಳು ಅದಕ್ಕಲ್ಲ ಆಕ್ಚುಲಿ ಇಲ್ಲಿ ಬಂದು ಇಲ್ಲಿ ಹೆಣ್ಮಕ್ಳು ಹೇಳ್ತಾರಲ್ಲ ನಾವು ಸ್ವಲ್ಪನೇ ಸ್ವಲ್ಪ ಮೇಕಪ್ ಮಾಡ್ಕೊಂಡಿರೋದು ಫುಲ್ ಏನಾದ್ರು ಮಾಡ್ಕೊಂಡು ರೋಡ್ ಗೆಳಿದ್ರೆ ಬೆಂಕಿ ಬೆಂಕಿ ಅಂತ ನಾವು ಹುಡುಗಿಯರು ಸ್ವಲ್ಪ ರೆಡಿ ಆದ್ರೇನೆ ಇಷ್ಟು ಚಂದ ಕಾಣಿಸ್ತೀವಿ ಇನ್ನು ಜಾಸ್ತಿ ರೆಡಿ ಆದ್ರೆ ಬೆಂಕಿ ಬೆಂಕಿ ಹಚ್ಚಿಬಿಡ್ತೀವಿ ಆಮೇಲೆ ಬೆಂಕಿ ಗೆಂಕಿ ಕಸ್ಬಿಡ್ತೀರ ಬಂಕು ಅನ್ಬಿಟ್ಟು ಈಚೆ ಕಡೆ ನಿಲ್ಸಿರ್ತಾರಂತೆ ನೋಡು ನಿನ್ಗೆ ಇಷ್ಟೋ ತಾದ್ಮೇಲೆ ಗೊತ್ತಾಗ್ತಾ ಇದೆ ಜ್ಞಾನೋದಯ ಆಗ್ತಾ ಇದೆ ಅಂದ್ರೆ ಫ್ರೆಂಡ್ಶಿಪ್ ಡೇನೆ ನೀನು ಮರ್ತ್ಬಿಟ್ಟು ಯಾವ್ದು ಹಾಗೆ ಹೋಯ್ತು ಅನ್ಬಿಟ್ಟಲ್ಲ ನೀನು ಏನ್ ಹೇಳ್ಬೇಕು ಯಾರು ಅಂತ ಹೇಳ್ತಾ ಇರ್ಲಿಲ್ಲ ಹೇಳ ಇವಾಗ್ಲೂ ಹೇಳ್ತಾನೆ ಇಲ್ಲ ಯಾರು ಅಂತ ಯಾಕಂಟಿ ಹೆಂಗ ಆಡ್ತಾಳ ನಿಮ್ ಮಗಳು ಒಂಚೂರು ಕೊಡಿ ಫೋನ್ ಓಯ್ ಅವನು ಇವನು ಒಂದು ಅಲ್ಲೂ ದುರ್ಸ್ಬಿಡ್ತೀನಿ ನಿನ್ಗೆ ನಿನ್ ತಂಗಿ ಇಬ್ರು ಅವ್ರೆ ಏನ್ ಇವಾಗ ಇಷ್ಟೊತ್ತೇನ್ ಬಾಯಿಗೆ ಕಲ್ ಮಡಿಕೊಂಡು ಮಾತಾಡ್ತಾ ಇದ್ದ ಕಷ್ಟಪಟ್ಟೆ ನೀನ್ ಯಾಕೆ ನನ್ ಕಷ್ಟ ನಿನ್ ಕಷ್ಟ ಸುಖ ನನ್ನ ಹತ್ರ ಯಾಕೆ ಮಾತಾಡ್ತೀಯ ನೀನು ಏಯ್ ಯಾಕೆ ವಾಯ್ಸ್ ಏರ್ಸ್ಕೊಂಡ್ ಮಾತಾಡ್ತಿದ್ದಿಲ್ಲ ಯಾಕೆ ಹೆಂಗೈತೆ ಮೈಗೆ ಏಯ್ ಬೇಡ ನೋಡ್ ಮರ್ಯಾದೆ ಜಾಸ್ತಿ ಆಯ್ತೈತೆ ನಿನ್ಗೆ ಹೇಳ್ತಾ ಇದೀನಿ ಕೇಳು ನಿನ್ಗೆ ಹೋಗ್ ಪೇಪರ್ ಅಲ್ಲಿ ಹಾಕ್ಸು ಮಂಡ್ಯ ಭಾಷೆ ಓಪನ್ ಮಾಡಿದ್ರೆ ತೆಗೆದ್ರೆ ನಿಂದು ಜನ್ಮ ಜಾಲಾಡ್ಬಿಡ್ತೀವಿ ಬಾರೆ ಬಾರೆ ಹಂಗ ಅನ್ಕೊಂಡು ಇವೆಲ್ಲ ಯಾರತ್ರ ಇಟ್ಕೋಬೇಕು ಅವ್ರ ಹತ್ರ ಇಟ್ಕೋ ಅಮ್ಮನೇ ನೀನು ನಿನ್ನ ಹತ್ರ ಹೇಳಲ್ಲ ನಾನು ನಿಮ್ಮ ಅಮ್ಮನ ಹತ್ರ ಹೇಳ್ತೀನಿ ಯಾಕೋ ನೀನು ಹಲೋ ಯಾರಪ್ಪ ಅಮ್ಮ ಇದು ಆರ್ ಜೆ ಸುನಿಲ್ ಅಂತ ಹೇಳ್ಬಿಡಿ ಅವಳು ನಿಮ್ಮ ಮಗಳಿಗೆ ಯಾರೋ ಹರೀಶ ಅಂತ ನಿಮ್ ನಂಬರ್ ಕಳ್ಸಿದಾರೆ ನಿಮ್ಗೆ ಟ್ರ್ಯಾಪ್ ಮಾಡಿ ಅಂತ ನಮ್ಮ ಅಣ್ಣನೇ ಬ್ರದರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಖಂಡಿತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಈ ಒಂದು ಟ್ರ್ಯಾಪ್ ನನ್ನೆಲ್ಲ ಸ್ನೇಹಿತರುಗಳಿಗೋಸ್ಕರ ನನ್ನೆಲ್ಲ ಫ್ರೆಂಡ್ಸ್ಗಳಿಗೋಸ್ಕರ ನನ್ನ ಕೇಳುಗರಿಗೋಸ್ಕರ ನಾನು ಡೆಡಿಕೇಟ್ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ವಿಶ್ ಮಾಡಿ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪ್ ಅಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ ನೋಡ್ತಾ ಇರಿ ನಗ್ತಾ ಇರಿ ನಗಿಸಾರಿ ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಯು ಆಲ್ ಟೇಕ್ ಕೇರ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸುನಿ ಟ್ರ್ಯಾಪ್ ಸುನಿ ಟ್ರ್ಯಾಪ್